डीएसपी पावर पान मसाला, पावरफुल जनरेटिंग। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳ ಸಭೆ ಜರುಗಿತು ತಾಲೂಕು ಚುನಾವಣಾಧಿಕಾರಿ ಮಹೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ವಿವಿಧ ಪಕ್ಷಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಭೆಯಲ್ಲಿ ಮಾದರಿ ನೀತಿ ಸಂಹಿತೆ ಪಾಲನೆ ಮತ್ತು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಪಾಲಿಸಬೇಕಾದ ನಮೂನೆಗಳು ತಿದ್ದುಪಡಿಗಳು ಒಂದು ವೇಳೆ ಅಭ್ಯರ್ಥಿಯು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ನಾಮಪತ್ರ ಸಲ್ಲಿಸಲು ಇರುವ ಮಾನದಂಡಗಳೇನು ಎಂಬ ಅಂಶಗಳ ಕುರಿತು ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಾಯಿತು ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ಈಗ ಆಲ್ರೆಡಿ ಘೋಷಣೆಯಾಗಿದ್ದು ನಾಮಪತ್ರ ಸ್ವೀಕಾರ ಸಮಯ 13 ರಿಂದ ಸ್ಟಾರ್ಟ್ ಆಗ್ತದೆ ಈಗ ಆಲ್ರೆಡಿ ರೆಕಗ್ನೈಸ್ಡ್ ರಿಜಿಸ್ಟರ್ಡ್ ಅಂಡ್ ರೆಕಗ್ನೈಸ್ಡ್ ಪಾರ್ಟಿಗಳು ಏನಿದ್ದಾರೆ ಆ ಪಕ್ಷಗಳ ಇಲ್ಲಿ ಸ್ಥಳೀಯ ಪದಾಧಿಕಾರಿಗಳಿಗೆ ಸಭೆಯನ್ನು ನಾವು ಇವತ್ತು ಕರೆದಿದ್ದೀವಿ ನಾಮಿನೇಷನ್ ಸಮಯದಲ್ಲಿ ಯಾವ ರೀತಿ ಒಂದು ನಾಮಪತ್ರ ಕೊಡಬೇಕು ಅವರು ಯಾವ ರೀತಿ ನಮಗೆ ಸಹಕಾರ ಕೊಡಬೇಕು ಈ ಒಂದು ಕೆಲವು ವಿಚಾರಗಳ ಬಗ್ಗೆ ರಾಜಕೀಯ ಪಕ್ಷಗಳ ಸ್ಥಳೀಯ ಪದಾಧಿಕಾರಿಗಳಿಗೆ ಈಗ ತಿಳಿಸಿ ಹೇಳಿದ್ದೀನಿ ಮತ್ತು ಚುನಾವಣೆ ಎಂಬುದು ಒಂದು ಅತಿ ಮುಖ್ಯವಾದ ಪ್ರಕ್ರಿಯೆ ಈ ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಆದ್ದರಿಂದ ಈ ಚುನಾವಣಾಧಿಕಾರಿಗಳ ಜೊತೆ ಅಗತ್ಯ ಸಹಕಾರ ಕೊಡಬೇಕು ನಾವು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಅವರಿಗೆ ವಿಳಂಬ ಆಗದ ರೀತಿಯಲ್ಲಿ ಅವ್ರಿಗೆ ಏನು ಅನುಮತಿಗಳು ಬೇಕು ಇದೆಲ್ಲ ಕೊಡಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ ಕಾನೂನು ಪಾಲನೆ ಅತಿ ಮುಖ್ಯ ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ ಅದನ್ನು ಬರೀ ಪುಸ್ತಕದಲ್ಲಿ ಮಾತ್ರ ಅಲ್ಲ ಅದನ್ನು ಇನ್ ಸ್ಪಿರಿಟ್ ಫಾಲೋ ಮಾಡಬೇಕು ಅದನ್ನು ಯಾವುದೇ ರೀತಿ ಉಲ್ಲಂಘನೆ ಅವಕಾಶ ಮಾಡಿಕೊಡಬಾರ್ದು ಅಂಥೇಳಿ ಈ ಚುನಾವಣಾ ಈ ಸೇಗೇನು ನಾವು ಸಹಕಾರ ಕೊಡಬೇಕು ಅಂತೇಳಿ ಅವ್ರನ್ನ ಕೋರ್ಕೊಂಡಿದ್ದೀನಿ ಇವತ್ತು ಈಗ ರಾಜಕೀಯ ಪಕ್ಷಗಳ ಸ್ಥಳೀಯ ಪದಾಧಿಕಾರಿಗಳಿಂದ ಕೂಡ ನಮಗೆ ಸೂಕ್ತ ಸಹಕಾರ ನೀಡುವ ಬಗ್ಗೆ ಅವರು ಕೂಡ ಸ್ಪಂದಿಸಿರ್ತಾರೆ ಆದ್ದರಿಂದ ಅವರಿಗೆ ನನ್ನ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೇನೆ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ